ಬನಶಂಕರಿ ದೇವಸ್ಥಾನದ ಅನ್ನದಾಸೋಹ ಭವನ. ಊಟದ ಸಮಯ ಆಯಿತು, ಮಳೆ ಬರ್ತಾ ಇದೆ, ತಟ್ಟೆಗಳನ್ನು ತಲೆ ಮೇಲೆ ಇಟ್ಕೊಂಡು ಭಕ್ತಾದಿಗಳು ಓಡ್ತಿದ್ದಾರೆ. ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಅಂತಂದರೆ ದೇವಾಲಯಕ್ಕೆ ಸುಪ್ರೀಂ, ಆದರೆ ಎಷ್ಟು ಅವ್ಯವಸ್ಥೆ ಮಾಡಿರ್ತಾರೆ ಅಂತಂದಕ್ಕೆ ಇದೊಂದು ಉದಾಹರಣೆ. ಇನ್ನೇ ಇದ್ದಂಥ ಶ್ರೀಧರ್ ಕಾರ್ಯನಿರ್ವಹಣಾ ಅಧಿಕಾರಿ ಏನಿದ್ದಾರೆ, 4,80,00,000 ರೂಪಾಯಿನ ನುಂಗಿ ನೀರು ಕುಡಿದ್ರು. ಒಂದು ಲಿಫ್ಟ್ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ. ಇವತ್ತು ದೇವಾಲಯದ ಭಕ್ತಾದಿಗಳು ತಲೆ ಮೇಲೆ ತಟ್ಟಲಿಟ್ಕೊಂಡು ಓಡಾಡಬೇಕಾಗಿದೆ. ಆ ಅಡುಗೆ ಮಾಡ್ತಾರೆ, ಅವ್ರ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ತಿನ್ನಿಸ್ಬೇಕು, ಅದನ್ನು ಕೂರಿಸ್ಕೊಂಡು. ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಆದರೆ ಭಕ್ತಾದಿಗಳು ಬನಶಂಕರಿ ದೇವಾಲಯದ ಸುತ್ತಮುತ್ತ ಉಪೇಕ್ಷಿತ ವಸ್ತಿಗಳು, ಸ್ಲಮ್ಸ್ ಇದೆ, ಎಲ್ಲ ಊಟಕ್ಕೋಸ್ಕರ ಬರ್ತಾರೆ. ಹೇಳಿ ನೋಡಿ, ಭಕ್ತಾದಿಗಳು ಹೇಗೆ ನಿಂತಿದ್ದಾರೆ. ಇವ್ರಿಗೆ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಅರ್ಥ ಆಗಬೇಕು, ಭಕ್ತಾದಿಗಳ ಗೋಳು ಇವ್ರಿಗೆ ಅರ್ಥ ಆಗಲ್ವಾ ಅಂತ. ನೋಡಿ, ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಇಲ್ಲಿ ಮಾಡುವಂಥ ಅಡಿಗೆಯ ಊಟವನ್ನು ಮಾಡಿಸ್ಬೇಕು, ಅವ್ರಿಗೆ ಬೇಕಾದ ಭಕ್ಷ್ಯ ಭೋಜನವನ್ನು ಸೆಪ್ರೇಟಾಗಿ ಮಾಡಿಸ್ಕೊಳ್ತಾರೆ. ಅಕ್ಷರಶಃ ಇಲ್ಲಿನ ವ್ಯವಸ್ಥೆ ಗೊತ್ತಾಗಬೇಕು ಅಂತಂದರೆ ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನು ಇಲ್ಲಿ ಬಂದು ಊಟ ಮಾಡಿ ಅಂತ ಹೇಳಬೇಕು. ಎಷ್ಟು ಅಸಹ್ಯ ಅನಿಸುತ್ತೆ ಇವರನ್ನೆಲ್ಲ ನೋಡಿದ್ರೆ. ಇವರ ಶಕ್ತಿ ಮೀರಿ ಸರ್ಕಾರ ಸಂಬಳ ಕೊಡುತ್ತೆ, ಇವರಿಗೆ ಇವರ ಯೋಗ್ಯತೆ ಮೀರಿ ಇವ್ರಿಗೆ ಡಿಸಿಗ್ನೇಷನ್ ಕೊಟ್ಟಿದೆ. ಇವತ್ತು ದೇವಾಲಯವನ್ನು ಅನಾಥವನ್ನು ಮಾಡಿದ್ದಾರೆ, ಅವ್ರಿಗೆ ಅವರೇ ಅವಲೋಕನ ಮಾಡ್ಕೊಳ್ಬೇಕು. ನೋಡಿ, ಭಕ್ತಾದಿಗಳು ತಲೆ ಮೇಲೆ ತಟ್ಟೆ ಇಟ್ಕೊಂಡು ನಿಂತಿದ್ದಾರೆ. ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ಬೇಕು, ಮಳೆಯಲ್ಲಿ ಕಾಯಿರಿ, ಭಕ್ತಾದಿಗಳ ಜೊತೆ ಅನುಭವಿಸಿ ಅಂತೇಳಿ. 4,80,00,000 ರೂಪಾಯಿ ಹಣ ಖರ್ಚು ಮಾಡಿ ಒಂದು ಲಿಫ್ಟ್ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ. ಎಷ್ಟು ಅಸಹ್ಯ ಅನಿಸುತ್ತೆ. ಇವ್ರಿಗೆ ಇವರೇ ಅವಲೋಕನ ಮಾಡ್ಕೊಳ್ಬೇಕು ಅಂತ ಬರ್ತಾರೆ ಅಂದ್ಬಿಟ್ಮೇಲೆ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಮಳೆ ಬರ್ತಾ ಇದ್ರು ಮಳೆಲ್ಲೇ ನಿಂತ್ಕೊಂಡು ಅವ್ರು ಹೋಗ್ಬೇಕು ಅಂತಂದ್ರೆ ಎಷ್ಟೊಂದು ಕಷ್ಟ ಆಗುತ್ತೆ. ಆದ್ರೂ ಇಲ್ಲಿ ಅಲ್ಲ, ಇಲ್ಲಿ ಮಾಡಿದಾರಲ್ಲ, ಇಲ್ಲಿ ಮಾಡಿರೋ ತರನೇ 2-3 ಕಡೆ ಮಾಡ್ಬೇಕು. ಯಾಕಂದ್ರೆ ಈಗ ಇದು ಮಳೆ ಅಲ್ಲ, ಈಗ ಮಳೆಗಾಲ, ಈಗ ಮಳೆನೂ ಬರ್ತಾ ಇರುತ್ತೆ. ಊಟ ವ್ಯವಸ್ಥೆ ಇರುವಾಗ ಆ ತರ ನೀರು ಹಾಕಿದ್ದಾರಲ್ಲ, ಅದೇ ತರ ಎಲ್ಲರೂ ಪಾಪ ಎಷ್ಟೊಂದು ತಲೆ ಮೇಲೆ ತಟ್ಟೆ ಇಟ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಏನ್ ಯೂಸ್ ಆಗ್ತಾ ಇದೆ. ಬೇರೆ ಕಟ್ ಹಾಕ್ಬಿಟ್ಟಿದ್ದಾರೆ. ಅಮ್ಮನ ಪ್ರಸಾದ ಅಂತ ಬರ್ತಾರೆ ಸರ್, ಯಾರು ಊಟ ಇಲ್ಲ ಅಂತ ಯಾರು ಬರಲ್ಲ. ಅಮ್ಮನ ದರ್ಶನ ಮಾಡ್ತಾರೆ, ಅಮ್ಮನ ಪ್ರಸಾದ ಅಂತ ಬರ್ತಾರೆ. ಅದೇ ನೋಡಿ, ಇವಾಗ ಒಳಗಡೆ ಅಟ್ಲೀಸ್ಟ್ ಒಂಚೂರು ಜಾಗ ಬಿಟ್ಟು ಒಳಗಡೆ ಕರ್ಕೋಬೋದಲ್ಲ ಭಕ್ತಾದಿಗಳನ್ನ. ಎಲ್ಲಿಂದನೂ ಬರ್ತಾರೆ, ತುಂಬಾ ದೂರಗಳಿಂದ ಬರ್ತಾರೆ. ಅಂತವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು. ಇದು ಎಲ್ಲಿ ಯಾರಾದ್ರೂ ಒಬ್ರು ದೊಡ್ಡ ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು, ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕು. ಮೇಲ್ಗಡೆ ವ್ಯವಸ್ಥೆ ಮಾಡಿದ್ರೆ ಬಿಸಿಲುಗಾಗಲಿ ಮಳೆಗಾಗಲಿ ಒಳ್ಳೇದಾಗುತ್ತೆ. ಅಲ್ಲಿ ಮಾತ್ರ ಮಾಡ್ಕೊಂಡಿರೋ